ಸೊ ಗೈಸ್, ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಲ್ಲಿ 133 ಹುದ್ದೆಗಳಿಗೆ ಒಂದು ಕಾಲ್ ಫಾರ್ ಮಾಡಿದ್ದಾರೆ. ಸೊ ಈ ಒಂದು ನೋಟಿಫಿಕೇಶನ್ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಒಂದು ಪರೀಕ್ಷೆ ಇರೋದಿಲ್ಲ. ಸೊ ನೇರ ಸಂದರ್ಶನ ಮೂಲಕ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡ್ತಿದ್ದಾರೆ. ಓಕೆ, ಸೊ ಯಾವೆಲ್ಲ ಹುದ್ದೆಗಳು, ಎಷ್ಟು ಹುದ್ದೆಗಳಿದ್ದಾವೆ ಅಂದರೆ ಟೋಟಲ್ 133 ಹುದ್ದೆಗಳಿದ್ದಾವೆ. ಸೊ ಇದಕ್ಕೆ ಕ್ವಾಲಿಫಿಕೇಶನ್ ಹೇಗೆ, ಆಯ್ಕೆ ಹೇಗೆ, ಹೇಗೆ ಅಪ್ಲೈ ಮಾಡೋದು, ಎಲ್ಲದರ ಬಗ್ಗೆ ಒಂದು ಈ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಸೊ ಬಿಫೋರ್ ದಟ್, ಸೊ ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ, ಸೊ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಓಕೆ, ಸೊ ಲೇಟೆಸ್ಟ್ ಅಪ್ಡೇಟ್ಸ್ಗಳು, ಜಾಬ್ ಅಪ್ಡೇಟ್ಸ್ಗಳು ಏನೆಲ್ಲ ಬರ್ತವೆ, ಸೊ ಲೇಟೆಸ್ಟ್ ಅಪ್ಡೇಟ್ಸ್ಗಳು ನಿಮಗೆ ಸಿಗ್ತಾ ಇರ್ತವೆ. ಸೊ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ. ಸೊ ಅದರ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮ ಫ್ರೆಂಡ್ಸ್, ಇದು ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆಗಿರುತ್ತೆ. ಸೊ ಇದನ್ನ ನೋಟಿಫಿಕೇಶನ್ ನೋಡೋದಾದರೆ, ಸೊ ನೋಡಿ, ಇದು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ ರಾಯಚೂರು ವಿಭಾಗ. ಓಕೆ, ಸೊ ಇದು ರಾಯಚೂರು ವಿಭಾಗದ ಒಂದು ಸಾರಿಗೆ ನಿಗಮ ಆಗಿರುತ್ತೆ. ಓಕೆ, ಸೊ ಟೋಟಲ್ಲು 133 ಹುದ್ದೆಗಳಿದ್ದಾವೆ. ಸೊ ಸಿಇಯರ್, ಸೊ ಒಟ್ಟು 133 ಹುದ್ದೆಗಳಿದ್ದಾವೆ. ಸೊ ಇದು ಏನು ಕ್ವಾಲಿಫಿಕೇಶನಪ್ಪ ಅಂತಂದರೆ, ಸೊ ಯಾರೆಲ್ಲ ಐ ಟಿ ಐ ಕ್ಲಿಯರ್ ಮಾಡಿದ್ದೀರಾ, ಸೊ SLC ITI ಕ್ಲಿಯರ್ ಮಾಡಿದ್ದೀರಾ, ಅವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ಸೊ ಯಾವ್ಯಾವ ಒಂದು ಅಂದರೆ ಕೋರ್ಸ್ಗಳು ಯಾವ್ಯಾವ ಅಂದರೆ ಹುದ್ದೆಗಳು ಯಾವ್ಯಾವ್ದಂದರೆ, ಆಟೋ ಮೆಕ್ಯಾನಿಕ್ ಇದೆ, ಆಟೋ ವಿದ್ಯುತ್ ಇದೆ, ಆಟೋ ವೆಲ್ಡರ್ ಇದೆ, ಆಟೋ ಬಾಡಿ ಫಿಟರ್ ಇದೆ, ಆಟೋ ಪೇಂಟರ್ ಇದೆ, ಆ್ಯಂಡ್ ಆಟೋ ಮಷಿನಿಸ್ಟ್ ಇದೆ. ಸೊ ಓಕೆ, ಟೋಟಲ್ ಎಷ್ಟು ಹುದ್ದೆಗಳಿದ್ದಾವೆ ಅಂದರೆ, ಫಸ್ಟು 46, 28 ಸೆಕೆಂಡ್ ಹುದ್ದೆ, ಆ್ಯಂಡ್ ಥರ್ಡ್ ಒಂದು ಆಟೋ ವೆಲ್ಡರ್ 20, 20, 10, 9. ಸೊ ಟೋಟಲ್ 133 ಹುದ್ದೆಗಳಿದ್ದಾವೆ. ಸೊ ಇಂಪಾರ್ಟೆಂಟ್ ಡೇಟ್ ಏನಪ್ಪ ಅಂತಂದರೆ, 11/1/2024. ಓಕೆ, ಸೊ ಯು ಕ್ಯಾನ್ ಸಿ ಇಯರ್, ಸೊ 11, ಸೊ ಯು ಕ್ಯಾನ್ ಸಿ ಇಯರ್. ಒಂದು ಸೆಕೆಂಡ್, ನಾನು ಇದನ್ನು ಸ್ವಲ್ಪ ಇದು ಮಾಡ್ಬಿಡ್ತೀನಿ. ಓಕೆ, ಓಕೆ, ಸೊ ಇಲ್ಲಿ ನೋಡಿ 11. ಸೊ ಈ ಡೇಟ್ ಏನು ಕಾಣ್ತಾ ಇದೆ, ಸೊ ಈ ಡೇಟಿಗೆ, ಸೊ 11/1/2024ಕ್ಕೆ ನೇರ ಸಂದರ್ಶನ ಮೂಲಕ ಬೆಳಗ್ಗೆ 10 ಗಂಟೆ. ಓಕೆ, ಸೊ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ವಿಭಾಗೀಯ ಕಚೇರಿ ರಾಯಚೂರು ವಿಭಾಗ ರಾಯಚೂರು ಇಲ್ಲಿ ನಡೆಯುವ ನೇರ ಸಂದರ್ಶನಕ್ಕೆ ಆಯ್ಕೆ ಸಮಿತಿ ಮುಂದೆ ಹಾಜರಾಗಲು ತಿಳಿಸಲಾಗಿದೆ. ಸೊ ಪ್ರತ್ಯೇಕ ಸಂದರ್ಶನ ಪತ್ರ ಕಳಿಸಲಾಗುವುದಿಲ್ಲ. ಓಕೆ, ಸೊ ಈ ಟೈಮಿಗೆ ಎಲ್ಲರೂ ಅಲ್ಲಿ ಭಾಗವಹಿಸಬೇಕು. ಸೊ ಇನ್ನೊಂದೇನಪ್ಪ ಅಂದರೆ, ಸೊ ಇಲ್ಲಿಗೆ ಹೋಗುವ ಮುಂಚೆ, ಸೊ ನೀವೆಲ್ಲ ಮಾಡಬೇಕಾಗಿರೋದೇನಪ್ಪ ಅಂತಂದರೆ, ಸೊ ನೋಡಿ, ಇಲ್ಲಿ ಹೋಗೋಕ್ಕಿಂತ ಮುಂಚೆ, ಸೊ ನೀವು ಫಸ್ಟ್ ಏನು ಮಾಡಬೇಕಂದ್ರೆ, ಇದನ್ನು ಆನ್ಲೈನಲ್ಲಿ ನೀವು ಅಪ್ಲೈ ರಿಜಿಸ್ಟರ್ ಮಾಡಬೇಕು. ಓಕೆ, ಯಾವ ರೀತಿ ರಿಜಿಸ್ಟರ್ ಮಾಡಬೇಕಂದ್ರೆ, ಸೊ ಇನ್ನೊಂದು, ಸೊ ಅದನ್ನು ಹೇಳೋಕ್ಕಿಂತ ಮುಂಚೆ ವಯೋಮಿತಿನ ನಾನು ಮುಗಿಸ್ಬಿಡ್ತೀನಿ. ಸೊ ವಯೋಮಿತಿ ಬಂದುಬಿಟ್ಟು 18 ವರ್ಷ ಆಗಿರಬೇಕು, 40 ವರ್ಷ ಒಳಗೆ ಮೀರಿರಬಾರ್ದು. ಪರಿಶಿಷ್ಟ ಜಾತಿಗೆ 23, ಪರಿಶಿಷ್ಟ ಪಂಗಡಕ್ಕೆ 9. ಸೊ ಇದೊಂದು ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಓಕೆ, ಸೊ ತರಬೇತಿ ಇವತ್ತೆ ಏನಪ್ಪ ಅಂದರೆ, ಸರ್ಕಾರದ ನಿಗಮ ಪಂಚಾಯಿತಿಯಲ್ಲಿರುವ ನಿಯಮಾನುಸಾರ ನೀಡಲಾಗುವುದು. ಅಂದರೆ ಏನು, ಸರ್ಕಾರದ ಒಂದು ನಿಯಮ ಇದೆ, ಸ್ಟೈಫಂಡ್ ಕೊಡೋ ಏನಿದೆ ಡ್ಯೂರಿಂಗ್ ದ ಟ್ರೈನಿಂಗ್ ಪೀರಿಯಡ್ ಇರುತ್ತಲ್ಲ, ಸ್ಟೈಫಂಡ್ ಏನು ಸರ್ಕಾರದ ನಿಯಮ ಇದೆ ಆ ಪ್ರಕಾರವನ್ನು ಕೊಡ್ತಾರೆ. ಸೊ ಇನ್ನೊಂದು ವಿಶೇಷ ಸೂಚನೆ ಅಂದರೆ, ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಮೊದಲು, ಇದು ಇವರ ಒಂದು apprenticeship.org ಅಂತ ಒಂದು ವೆಬ್ಸೈಟ್ ಇದೆ. ಸೊ ಇಲ್ಲಿ ನೀವು ಲಾಗಿನ್ ಆಗಬೇಕು. ಓಕೆ, ಸೊ ಇಲ್ಲೆಲ್ಲ ಫಸ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ನೀವು ರಿಜಿಸ್ಟ್ರೇಷನ್ ಮಾಡಿ ನಿಮ್ಮ ಎಲ್ಲ ಪರ್ಸನಲ್ ಡೀಟೇಲ್ಸ್ನ ಹಾಕಿ, ಎಜುಕೇಷನ್ ಡೀಟೇಲ್ಸ್, ಪರ್ಸನಲ್ ಡೀಟೇಲ್ನ ಎಲ್ಲದನ್ನು ಹಾಕಿಬಿಟ್ಟು, ಸೊ ಇಲ್ಲಿ ರಿಜಿಸ್ಟರ್ ಮಾಡಿದ್ಮೇಲೆ ಒಂದು ಅಪ್ಲಿಕೇಶನನ್ನು ನೀವು ಪ್ರಿಂಟೌಟ್ ತೊಗೊಬೇಕು. ಯಾವುದಂದರೆ, ಸಕ್ಸಸ್ಫುಲ್ ರಿಜಿಸ್ಟರ್ ಆದಮೇಲೆ ಒಂದು ಅಪ್ಲಿಕೇಶನ್ ಇಲ್ಲಿ ಸಿಗುತ್ತೆ. ಓಕೆ, ಸೊ ಓಕೆ, ಆ ಅಪ್ಲಿಕೇಶನನ್ನು ನೀವು ಡೌನ್ಲೋಡ್ ಮಾಡಿಕೊಂಡು, ಆ ಅಪ್ಲಿಕೇಶನ್, ಸೊ ಎಲ್ಲ ಡೀಟೇಲ್ಸ್ನ ಓದ್ಕೊಳ್ಳಿ ಕ್ಲೀನಾಗಿ, ಯಾಕಂದರೆ ನಾನು ಓದೋಕ್ಕೆ ಹೋಗಲ್ಲ, ವಿಡಿಯೋ ಲೆಂತಿ ಆಗುತ್ತೆ. ಸೊ ದಟ್ಸ್ ವೈ ಐ ವಿಲ್ ನಾಟ್ ರೀಡ್ ನೌ. ಸೊ ನೀವೆಲ್ಲ ಕ್ಲೀನಾಗಿ ಓದ್ಕೊಳ್ಳಿ. ಈ ಒಂದು ಏನು ಡಾಕು ಅಂದರೆ, ಈ ಒಂದು ನೋಟಿಫಿಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕು. ಸೊ ಕ್ಲೀನಾಗಿ ಓದ್ಕೊಳ್ಳಿ. ದೆನ್ ಇನ್ನೊಂದು ಲಾಸ್ಟ್ ಏನಂದರೆ, ಆನ್ಲೈನ್ ಅಪ್ಡೇಟ್ ಮಾಡಿರುವ ಅರ್ಜಿಯ ಜೊತೆ, ಸೊ ಇದು ಲಾಸ್ಟ್ ಪ್ಯಾರಾಗ್ರಾಫ್ ನೋಡ್ಕೊಳ್ಳಿ, ಅರ್ಜಿಯ ಜೊತೆ ಜಾಹೀರಾತಿನೊಂದಿಗೆ ಲಗತ್ತಿಸಲಾದ ಅರ್ಜಿಯ ನಮೂನೆಯನ್ನು ಅಭ್ಯರ್ಥಿಗಳು ತಮ್ಮ ಸ್ವಂತ ಕೈ ಬರಹ ಅಥವಾ ಬೆರಳಚ್ಚು ಉಳಿಸಿ ಭರ್ತಿ ಮಾಡಿ, ಸದರಿ ಅರ್ಜಿಯೊಂದಿಗೆ ಜನ್ಮ ದಿನಾಂಕ, ವಿದ್ಯಾರ್ಹತೆ ಸಂಬಂಧಿಸಿದಂತೆ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಪುಸ್ತಕದ ನಕಲು ಪ್ರತಿ ಮತ್ತು ಪರಿಶಿಷ್ಟ ಜಾತಿ ಪಂಗಡದ ಅಭ್ಯರ್ಥಿ ಜಾತಿ ಆದಾಯ ಪ್ರಮಾಣ ಪತ್ರ ನಕಲು ಪ್ರತಿಗಳನ್ನು, ಇತ್ತೀಚಿನ 2 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಅರ್ಜಿಯನ್ನು ಲಗತ್ತಿಸಿ ಈ ಕೆಳಕಂಡ ವಿಳಾಸದಲ್ಲಿ. ಓಕೆ, ಸೊ ಏನು ಅಡ್ರೆಸ್ ಹೇಳಿದ್ನಲ್ಲ, ಆ ಅಡ್ರೆಸ್, ಎಲ್ಲ ಮೂಲ ದಾಖಲೆ ಆಯ್ಕೆ ಸಮಿತಿ ಮುಂದೆ ನಿಮ್ಮ ಸ್ವಂತ ಖರ್ಚಿನಲ್ಲಿ ನೇರ ಸಂದರ್ಶನಕ್ಕೆ, ಓಕೆ, ಇಂಟರ್ವ್ಯೂ ಹಾಜರಾಗಬೇಕು. ಓಕೆ, ನೇರ ಸಂದರ್ಶನಕ್ಕೆ 11/1/2024 ಬೆಳಗ್ಗೆ 10 ಗಂಟೆಗೆ ಇಲ್ಲಿ ನೀವು
ಹಾಜರಾಗಬೇಕು. ಸೊ ಎಲ್ಲ ಸೂಚನೆಗಳನ್ನು ಕ್ಲೀನಾಗಿ ಓದ್ಕೊಳ್ಳಿ. ಓಕೆ, ಸೊ ಎಲ್ಲ ಓದ್ಕೊಂಡು ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿ, ನಂತರ ಆ ಒಂದು ಅಪ್ಲಿಕೇಶನ್ ಜೊತೆ ಆನ್ಲೈನ್ ರಿಜಿಸ್ಟರ್ ಮಾಡಿಬಿಟ್ಟು ಅಪ್ಲಿಕೇಶನ್ ಜೊತೆ ಏನೆಲ್ಲ ದಾಖಲೆಗಳು ಅವ್ರು ಕೇಳಿದ್ದಾರೆ, ಸೊ ಎಲ್ಲ ದಾಖಲೆಗಳನ್ನು ತಗೊಂಡು ನೀವು ನೇರ ಸಂದರ್ಶನಕ್ಕೆ ಈ ಒಂದು ವಿಳಾಸಕ್ಕೆ ಭೇಟಿ ನೀಡ್ಬೋದು. ಓಕೆ, ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ಸೊ ಇವರು ಈ ಒಂದು ವಿಳಾಸಕ್ಕೆ ಹೋಗಿ ತಮ್ಮ ಇಂಟರ್ವ್ಯೂನ ಕೊಟ್ಟು ನೀವು ಕೊಡ್ಬೋದು. ಓಕೆ, ಸೊ ಈ ಥರ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.